ಸ್ವಲ್ಪ ಬಿಜೆಪಿ ಇತಿಹಾಸದಲ್ಲಿ ಬರಗೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿ ಹಿಡಿತಾ ಇದೆ. ಇದು ಸಾಮಾನ್ಯವಾಗಿ ಬಿಜೆಪಿಯ ಮುನ್ನಡೆಯ ಒಂದು ದೊಡ್ಡ ಭಾಗ. ಗ್ರಾಮೀಣ ಪ್ರದೇಶದಲ್ಲಿ ಬಿಜೆಪಿ ಬೆಳವಣಿಗೆ ಅತ್ಯಂತ ಶ್ಲಾಘನೀಯ. ಹಾಗೂ ಬಿಜೆಪಿ ಹಾಗೂ ಜೆ ಡಿ ಎಸ್ ಒಕ್ಕೂಟದ ವ್ಯವಸ್ಥೆ ಈ ಬಾರಿ ಇಲ್ಲಿ ಅಧಿಕಾರ ಹಿಡಿಯೋಕ್ಕೆ ಅನುಕೂಲ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳ್ತೇನೆ. ಇದರಲ್ಲಿ ಹೆಚ್ಚಿನ ಭಾಗ ಜೇಣನವರು ಸಮರ್ಥವಾದಂಥ ಒಬ್ಬ ನಾಯಕ ಅಂತೇಳಿ ನಿರೂಪಿಸಿದರೆ ಇದರಲ್ಲಿ ಎರಡು ಮಾತಿಲ್ಲ. ಯಾವುದೇ ಸಂದರ್ಭದಲ್ಲೂ ಈತಕ್ಕಂಥ ಏನು ಗುಂಪಿದೆ ನಮ್ಮ ಬಿಜೆಪಿ ಹಾಗೂ ಜೆ ಡಿ ಎಸ್ ಸದಸ್ಯರು ಒಕ್ಕೂಟದಲ್ಲಿ ಹಂಗೆ ಮುಂದುವರಿತಾರೆ ಅಂತೇಳಿ ನಾನು ಆಶಾಭಾವನೆ ಇಟ್ಕೊಂಡಿದ್ದೇನೆ. ಇಷ್ಟು ಮಾತು ಹೇಳಿ ನನ್ನ ಎರಡು ಮಾತು ಮುಗಿಸ್ತಿದ್ದೇನೆ. ನಾನು ಜೆ ಡಿ ಎಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಪಂಚಾಯಿತಿ ಚುನಾವಣೆಯಲ್ಲಿ ಒಂದು ಟೀಮನ್ನು ಸಂಘಟನೆ ಮಾಡೋದ್ರಲ್ಲಿ ನಂದು ಒಂದು ಸಣ್ಣ ಪಾತ್ರ ವಹಿಸಿ ಇವತ್ತು ಎಲ್ಲರೂ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಆಗಿದೆ. ಅದಕ್ಕೆ ನಾನು ಇಲ್ಲಿರೋಕ್ಕಂಥ ನಮ್ಮ ಗುಂಪಿಗೆ ತುಂಬ ಧನ್ಯವಾದಗಳು. ಬಿ ಜೆ ಪಿ ಜೆ ಡಿ ಎಸ್ಸು ಜೆ ಡಿ ಎಸ್ಸು ಎಷ್ಟು ಪ್ರಬಲನೋ ಬಿ ಜೆ ಪಿನೂ ಹಂಗೆ ಇದೆ. ಅಂದರೆ ನಮ್ಮ ಸಹಕಾರ ಹೆಚ್ಚಿನೊಂದಿಗೆ ಬಿ ಜೆ ಪಿ ಇವತ್ತು ಬಾವುಟವನ್ನು ಇಡಿಸಿದ್ದೀವಿ. ಅಂದರೆ ರಾಜೇಗೌಡರ ರಾಜಕೀಯ ಜೀವನದಲ್ಲಿ ಉತ್ತಮವಾದ ನಡೆನುಡಿಗಳನ್ನು ಕಂಡು ನಾವು ಸಹ ಅಂಥ ವ್ಯಕ್ತಿ ಬೆಳಿಬೇಕನ್ನೋದನ್ನು ಆಶಾಭಾವನೆಯಿಂದ ನಮ್ಮೆಲ್ಲರಿಗೂ ರಾಜೇಶ್ ಗೌಡರನ್ನು ಸ್ಮರಿಸುತ್ತಾ ಇಂಥ ವ್ಯಕ್ತಿ ಮುಂದೆ ಬೆಳೀತಾ ಇದ್ದರೆ ಸಾಮಾನ್ಯ ಜನಗಳಿಗೂ ಕಾರ್ಯಕರ್ತರಿಗೂ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಇವತ್ತು ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದೇವೆ. ಧನ್ಯವಾದಗಳು. ನಮ್ಮ ಕನಗರಹಳ್ಳಿ ಜನಗಳು ಒಳ್ಳೆ ಓಟ್ ಹಾಕಿ 100 ಓಟ್ನಿಂದ ಗೆಲ್ಸಿ ಇಲ್ಲಿ ಕಳಿಸ್ಕೊಟ್ಟವ್ರೆ ಅಲ್ಲಿ ಎಲ್ಲರಿಗೂ ಧನ್ಯವಾದಗಳು. ತುಂಬ ಖುಷಿ ಇತ್ತು. ಹೆಂಗ ಆಯ್ತು ಎಲ್ಲ ಓಟ್ ಹಾಕಿ ಬಂದ್ರೆ ಎಲ್ಲರಿಗೂ ನಮಸ್ಕಾರಗಳು. ದೊಡ್ಡ ಕ್ಷೇತ್ರ ಇಡೀ ತಾಲೂಕಿನ ಗಮನ ಸೆಳೆಯುವಂತ ಒಂದು ವಾಣಿಜ್ಯ ಕೇಂದ್ರ ಕೂಡ ಹೌದು. ಈ ನಿಟ್ಟಿನಲ್ಲಿ ನೀವು ಏನೇನು ಕೆಲಸ ಮಾಡ್ತೀರಾ? ಎಲ್ಲ ಅಭಿವೃದ್ಧಿ ಕೆಲಸ ಸ್ವಚ್ಛತೆ ಎಲ್ಲ ಕಾಪಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಶಾಸಕರು ಇದ್ದಾರೆ, ಅವರು ನಮಗೆ ಮಾರ್ಗದರ್ಶನ ನೀಡ್ತಾರೆ. ಆಯ್ತು, ಸಮಗ್ರ ತಾಲೂಕಿನ ಅಭಿವೃದ್ಧಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶಾಸಕರಿದ್ದಾರೆ, ಸರ್ಕಾರ. ನಾನು ಬಿ ಲೋಕೇಶ್, ಒಬ್ಬ ಪತ್ರಕರ್ತನಾಗಿ ನಮ್ಮ ಊರಿನ ಅಭಿವೃದ್ಧಿ ಮತ್ತು ನಮ್ಮ ಪಂಚಾಯಿತಿಯ ಅಭಿವೃದ್ಧಿಗೆ ಗೋಸ್ಕರ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿ ಇವತ್ತು ನಾನು ವಿನ್ ಆಗಿದ್ದೀನಿ. ಇದೇ ಥರನೇ ಪಂಚಾಯಿತಿ ಮತ್ತು ಊರು ಎರಡನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ನಾವು ಅಧ್ಯಕ್ಷನ ಮಾಡ್ಕೊಂಡಿದ್ದೀವಿ. ಈ ಅಭಿವೃದ್ಧಿ ಕೆಲಸನ ಇನ್ನು ಐದು ವರ್ಷಗಳ ಸಮೇತ ನಾವು 5 ವರ್ಷದ ತನಕ ಶಾಸಕರು, ಎಮ್ ಪಿ ಇರ್ಬೋದು, ಎಮ್ ಎಲ್ ಸಿ ಅವರು ಇರ್ಬೋದು, ಎಲ್ಲ ನಮ್ಮ ಉಸ್ತುವಾರಿ ಸಚಿವರುಗಳಿರ್ಬೋದು, ಎಲ್ಲರನ್ನೂ ಒಂದು ಮನವರಿಕೆಗೆ ನಾವು ತಗೊಂಡು
ಅವರಿಂದ ಅನುದಾನ ತಗೊಂಡು ನಾವು ಊರು ಮತ್ತೆ ನಮ್ಮ ಪಂಚಾಯತಿನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾನು ಆಸೆ ಪಡ್ತೀನಿ ಇದೇ ತರನೇ ನಮಗೆ ಏನು ಇವತ್ತು ಇಷ್ಟು ಜನ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಿಮ್ಮ ಮಾಧ್ಯಮದವರು ಸಮೇತ ನಮಗೆ ಸಹಕಾರ ಕೊಡಬೇಕು ಮತ್ತೆ ಊರಿನ ಮುಖಂಡರುಗಳು ಅದರ ಜೊತೆಯಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಹಿರಿಯರಾದಂಥ ನಾಗರಾಜಗೌಡರು ಇರ್ಬೋದು ಉಗ್ರಪ್ಪರು ಇರ್ಬೋದು ನಮ್ಮ ಮೂರ್ತಣ್ಣರು ಇರ್ಬೋದು ನಮ್ಮ ಸಣ್ಣಶಾಂತಣ್ಣರು ಅಂತ ಹೇಳ್ಬಿಟ್ಟು ಆರೋಗ್ಯರು ಅವರು ಇರ್ಬೋದು ಮಾರಣ್ಣರು ಇರ್ಬೋದು ಇನ್ನು ಸೀನಪ್ಪರು ಇರ್ಬೋದು ರಂಗಾಪುರ ಸೀನಪ್ಪರು ಇರ್ಬೋದು ಇನ್ನೂ ಹಲವಾರು ಜನ ನಮಗೆ ಜರಮಣ್ಣರು ಎಲ್ಲರೂ ಸೇರಿ ನಮ್ಮನ್ನು ಈ ಮಟ್ಟಕ್ಕೆ ಇವತ್ತೊಂದು ಅಧ್ಯಕ್ಷರು ಮಾಡೋದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಅಭಿವೃದ್ಧಿಗೂ ಸಮೇತ ಇಷ್ಟು ಜನಗಳು ಸೇರಿ ನಮ್ಮ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ನನ್ನ ಕೊನೆಯ ಆಸೆ ಏನಂದರೆ ನಮ್ಮ ಊರನ್ನು ಮಾದರಿ ಮಾಡಬೇಕು ನಮ್ಮ ಪಂಚಾಯತಿನೂ ಮಾದರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನೊಂದು ಆಸೆಯಿಂದ ನಾನು ಬಂದಿದ್ದೀನಿ ಇದಕ್ಕೆ ಎಲ್ಲರ ಸಹಕಾರ ಹಿಂಗೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿದ್ದಾರೆ ನಮ್ಮ ಬರಗೂರು ಪಂಚಾಯತಿಯಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ JDSನ ಅವರ ಸಹಕಾರದೊಂದಿಗೆ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ತುಂಬ ಧನ್ಯವಾದಗಳು ಜಯಣ್ಣನವರು ಮುಂದೆ ಹೆಚ್ಚಿನದಾಗಿ ನಮ್ಮ ಪಂಚಾಯತಿನ ಹೆಚ್ಚಿನ ಅಭಿವೃದ್ಧಿಗೆ ನಮ್ಮ ಮೇಲೆ ಎಲ್ಲ ಮೇಲಿಂದ ಕೆಳವರೆಗೂ ನಮ್ಮ ಸರ್ಕಾರ ಇದೆ ಹಾಗೆ MLA MPಗಳು ಎಲ್ಲ ನಮ್ಮರೇ ಇರೋದ್ರಿಂದ ಅವರ ಸಹಕಾರದೊಂದಿಗೆ ಊರಿನ ಅಭಿವೃದ್ಧಿಗಳನ್ನ ಹೆಚ್ಚಿನದಾಗಿ ಮಾಡ್ತಾರೆ ಅಂತ ಭಾವಿಸ್ತಾ ನನ್ನೊಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹುಲಿಕುಂಟೆ ಪಂಚಾಯತಿಯ ಹುಲಿಕುಂಟೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಬರಗೂರು ಪಂಚಾಯತಿ ಒಂದು ಅದ್ಭುತವಾದಂಥ ಕೇಂದ್ರ ಸ್ಥಾನ ರಾಜಕೀಯ ಮುಂಚೂಣಿಗಳಿಗೆ ಇದೊಂದು BJPಯ ಅಸ್ತಿತ್ವನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಹಳ ಅವಹೇಳವಾಗಿ ನಡೆಸ್ಕೊಳ್ತಿತ್ತಕ್ಕಂಥ ಸಮಯದ ಸುಸಮಯದಲ್ಲಿ ನಮಗೆ ಇದೆಲ್ಲ ಪಂಚಾಯತಿಯ ಸದಸ್ಯರುಗಳು JDS ಬೆಂಬಲಿತ ಅಭ್ಯರ್ಥಿಗಳು ಕೂಡ ನಮಗೆ ಸಹಕರಿಸಿ ಉತ್ತಮವಾದಂಥ ಒಂದು ಆಡಳಿತ ಆಕಾಂಕ್ಷೆಗಳನ್ನ ಇಟ್ಕೊಂಡಂಥ ನಮ್ಮಂಥ ಯುವಕರುಗಳಿಗೆ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಭ್ರಷ್ಟಾಚಾರದ ಕೂಪನೆ ತಳಪಾಯಾಗಿರ್ತಕ್ಕಂಥ ಈ ಬರಗೂರು ಪಂಚಾಯತಿನ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯಣ್ಣ ಅವರ ಒಂದು ನೇತೃತ್ವದಲ್ಲಿ ನಾವು ಈ ಪಂಚಾಯತಿನಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಪಣ ತೊಟ್ಟು ಕಾರ್ಯನಿರ್ವಹಿಸ್ತೀವಿ ಅಂತ ಒಂದು ತುಂಬು ಹೃದಯದಿಂದ ವಿಶ್ವಾಸವನ್ನು ಮೂಡಿಸ್ಕೊಂಡು ಹೇಳ್ತಾ ಇದ್ದೀನಿ ಹಾಗೆಯೇ ನಮಗೆ ಸಹಕರಿಸ್ತಕ್ಕಂಥ ಎಲ್ಲ ರೀತಿಯ ಮತದಾರರಿಗೂ ಜೊತೆಗೆ ಸದಸ್ಯರುಗಳು ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.